ಎಸ್, ಈಗ ರಾಜ್ಯ ರಾಜಕಾರಣದ ಸುದ್ದಿ. ಮೈತ್ರಿ ಸರ್ಕಾರದ ಮೊದಲ ಅಧಿವೇಶನ ಇವತ್ತಿನಿಂದ ಆರಂಭವಾಗ್ತಾ ಇದೆ. ರಾಜ್ಯಪಾಲರು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡಲಿದ್ದು, ರೈತರ ಸಾಲಮನ್ನಾ ವಿಚಾರವೇ ಪ್ರಮುಖ ವಿಷಯವಾಗಿದೆ. ಹೀಗಾಗಿ ಇಡೀ ರಾಜ್ಯದ ರೈತರ ಚಿತ್ತ ಕುಮಾರಸ್ವಾಮಿ ಮಂಡಿಸುವ ಬಜೆಟ್ನತ್ತ ನೆಟ್ಟಿದೆ. ರೈತರ ಸಾಲಮನ್ನಾ ವಿಚಾರವೇ ಇವತ್ತಿನ ಬಜೆಟ್ನ ಪ್ರಮುಖ ವಿಷಯವಾಗಿರುವಂಥದ್ದು. ಹಾಗಾಗಿ ಇಡೀ ರಾಜ್ಯದ ಚಿತ್ತ ಮೈತ್ರಿ ಸರ್ಕಾರದ ಮೇಲೆ ಈಗ ನೆಟ್ಟಿರುವಂಥದ್ದು. ಎಸ್, ಇನ್ನು ಸಮನ್ವಯ ಸಮಿತಿ ಸಭೆ ಬಳಿಕ ಬಿಜೆಪಿ ಹಾಗೂ ಕಾಂಗ್ರೆಸ್ ಹಗ್ಗ ಜಗ್ಗಾಟ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದ್ದು, ಹಿಂದಿನ ಸರ್ಕಾರದ ಅವಧಿಯಲ್ಲಿ ಜಾರಿಯಾದ ಯೋಜನೆಗಳನ್ನು ಮುಂದುವರಿಸಿಕೊಂಡೇ ಹೊಸ ಬಜೆಟ್ ಮಂಡನೆಗೆ ಸಿಎಂ ರೆಡಿಯಾಗಿದ್ದಾರೆ. ಇನ್ನೊಂದು ಕಡೆ ಕುಮಾರಸ್ವಾಮಿ ಮಂಡಿಸಲಿರೋ ಬಜೆಟ್ ನೋಡಿಕೊಂಡು ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ಬಿಜೆಪಿ ಕೂಡ ರೆಡಿಯಾಗಿದೆ. ಸಾಲಮನ್ನಾ ವಿಚಾರದಲ್ಲಿ ಸರ್ಕಾರ ದ್ವಿಮುಖ ಧೋರಣೆ ಅನುಸರಿಸಿದರೆ ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ಮಾಡಲು ಬಿಎಸ್ವೈ ಟೀಮ್ ಸನ್ನದ್ಧವಾಗಿದೆ. ಇತ್ತ ಪ್ರತಿಪಕ್ಷದ ಟೀಕೆಗಳಿಗೆ ಪ್ರತ್ಯುತ್ತರ ನೀಡೋದಕ್ಕೆ ದೋಸ್ತಿ ಸರ್ಕಾರವು ಬತ್ತಳಿಕೆಯನ್ನು ರೆಡಿ ಮಾಡಿಕೊಂಡಿದೆ. ಇವತ್ತಿನಿಂದ 10 ದಿನಗಳ ಕಾಲ ಅಧಿವೇಶನ ನಡೆಯಲಿದ್ದು ಕುತೂಹಲ ಮೂಡಿಸಿದೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್. ಇದೀಗ ವಿಧಾನಸೌಧದಿಂದಲೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಸುರೇಶ್, ಬಹು ನಿರೀಕ್ಷಿತ ದೋಸ್ತಿ ಸರ್ಕಾರದ ಚೊಚ್ಚಲ ಬಜೆಟ್ ಇವತ್ತು ಆರಂಭ ಆಗ್ತಾ ಇರುವಂಥ, ಅಂದ್ರೆ ಅಧಿವೇಶನ ಆರಂಭ ಆಗ್ತಾ ಇರುವಂತದ್ದು. ಸೊ ಸಾಕಷ್ಟು ನಿರೀಕ್ಷೆಗಳಿದೆ, ಅದರಲ್ಲೂ ಕೂಡ ರೈತರ ಸಾಲ ಮನ್ನಾ ವಿಚಾರ ಇರಬಹುದು, ಹಾಗೇನೆ ಬಜೆಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಇರಬಹುದು. ಏನೆಲ್ಲ ನಿರೀಕ್ಷೆಗಳು ಹುಟ್ಟು ಹಾಕಿದೆ, ಜೊತೆಗೆ ಬಿಜೆಪಿ ಯಾವ ರೀತಿ ತಯಾರಿಯನ್ನ ಮಾಡಿಕೊಂಡಿದೆ? ವೀಣಾ, ಮೈತ್ರಿ ಸರ್ಕಾರದ ಬಹು ನಿರೀಕ್ಷಿತ ಅಧಿವೇಶನ ಇದು ಅಂತಾನೆ ಹೇಳಬಹುದು. ಮೊದಲನೇ ದಿನ ಅಂದ್ರೆ ಇವತ್ತು ಮಧ್ಯಾಹ್ನ 12:30 ಸರಿಯಾಗಿ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡುವುದರೊಂದಿಗೆ ಈ ಒಂದು ಅಧಿವೇಶನ ಆರಂಭ ಆಗುತ್ತೆ. ಇವತ್ತು ರಾಜ್ಯಪಾಲರು ಈ ಒಂದು ಮೈತ್ರಿ ಸರ್ಕಾರದ ಮುಂದಿನ ಬದ್ಧತೆ, ಅಂದ್ರೆ ಮುಂದೆ ಏನೆಲ್ಲ ಜನಪರ ಕಾರ್ಯಕ್ರಮಗಳನ್ನ ಮಾಡುತ್ತೆ ನನ್ನ ಸರ್ಕಾರ, ನನ್ನ ಸರ್ಕಾರದ ಬದ್ಧತೆ ಏನು, ಈ ಒಂದು ಸರ್ಕಾರ ಯಾವ ದಿಕ್ಕಿನತ್ತ ಸಾಗುತ್ತೆ ಅನ್ನೋದರ ಒಂದು ಭಾಷಣವನ್ನ ಇವತ್ತು ಮಧ್ಯಾಹ್ನ 12:30 ಸರಿಯಾಗಿ ಮಾಡಲಿದ್ದಾರೆ. ಉಭಯ ಸದನಗಳನ್ನ ಉದ್ದೇಶಿಸಿ ರಾಜ್ಯಪಾಲರು ಈ ಒಂದು ಭಾಷಣವನ್ನ ಮಾಡ್ತಾರೆ. 5ನೇ ತಾರೀಕು ಕುಮಾರಸ್ವಾಮಿ ಮಂಡಿಸ್ತಾ ಇರುವಂತಹ ಬಜೆಟ್ನತ್ತ ಇಡೀ ರಾಜ್ಯದ ಚಿತ್ತ ನೆಟ್ಟಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಪ್ರಮುಖವಾಗಿ ರೈತರ ಸಾಲ ಮನ್ನಾ ವಿಚಾರವಾಗಿ ಕುಮಾರಸ್ವಾಮಿ ಯಾವೊಂದು ನಿಲುವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಒಂದು ಮುಖ್ಯವಾದ ವಿಚಾರ ಆಗಿದೆ. ಈಗಾಗಲೇ ಪ್ರತಿಪಕ್ಷ ಸಹ ಒಂದ್ ರೀತಿ ಕಾದು ನೋಡ್ತಾ ಇದೆ, ಯಾವ ರೀತಿ ಕುಮಾರಸ್ವಾಮಿ ಈ ಒಂದು ಸಾಲ ಮನ್ನಾ ಒಂದು ವಿಚಾರವಾಗಿ ಏನು ಹೇಳಿಕೆಗಳನ್ನ ಕೊಟ್ಟಿದ್ರು, ಅದಕ್ಕೆ ಎಷ್ಟರ ಮಟ್ಟಿಗೆ ಬದ್ಧರಾಗಿರ್ತಾರೆ ಅನ್ನುವಂಥ ವಿಚಾರವನ್ನ ಇದೀಗ ಪ್ರತಿಪಕ್ಷ ಬಿಜೆಪಿ ಎಚ್ಚರಿಕೆಯಿಂದ ಕಾದು ನೋಡ್ತಾ ಇದೆ. ಒಂದು ವೇಳೆ ಮೈತ್ರಿ ಸರ್ಕಾರ ಸಾಲ ಮನ್ನಾವನ್ನ ಘೋಷಣೆ ಮಾಡಿದ್ದೆ ಆದಲ್ಲಿ ಯಾವ ರೀತಿ ಸಂಪನ್ಮೂಲವನ್ನ ಕ್ರೋಢೀಕರಣ ಮಾಡ್ತೀರಾ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಮುಗಿಬೀಳೋದಿಕ್ಕೆ ಪ್ರತಿಪಕ್ಷ ಕಾದು ನಿಂತಿದೆ. ಅದರ ಜೊತೆಯಲ್ಲಿ ಸಾಲ ಮನ್ನಾ ವಿಚಾರದಲ್ಲಿ ಕುಮಾರಸ್ವಾಮಿ ಏನಾದರೂ ಹಂತ ಹಂತವಾಗಿ ಸಾಲ ಮನ್ನಾ ಮಾಡ್ತೀವಿ ಅಂತ ಆಗ್ಲಿ, ಅಥವಾ ಇಷ್ಟೇ ಪ್ರಮಾಣದಲ್ಲಿ ಸಾಲ ಮನ್ನಾ ಮಾಡ್ತೀವಿ ಅಂತ ಆಗ್ಲಿ ಘೋಷಣೆ ಮಾಡಿದ್ದೆ ಆದಲ್ಲಿ ಸದನದ ಒಳಗೆ ಮತ್ತೆ ಹೊರಗೆ ಎರಡೂ ಕಡೆ ಸರ್ಕಾರದ ಮೇಲೆ ಮುಗಿ ಬೀಳೋದಿಕ್ಕೆ ಪ್ರತಿಪಕ್ಷ ಬಿಜೆಪಿ ಕಾದುಕೊಳ್ತಿದೆ. ನೀವು ಮೊದಲೇ ಮಾತು ಕೊಟ್ಟ ಹಾಗೆ ಸಂಪೂರ್ಣ ಸಾಲ ಮನ್ನಾ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡೋದಿಕ್ಕೆ ಬಿಜೆಪಿ ಈಗಾಗಲೇ ಸನ್ನದ್ಧವಾಗಿದೆ ಅಂತ ಹೇಳ್ಬೋದು. 10 ದಿನಗಳ ಕಾಲ ನಡೆಯುವಂತ ಈ ಒಂದು ಅಧಿವೇಶನದಲ್ಲಿ ಪ್ರಮುಖವಾಗಿ ಸಾಲ ಮನ್ನಾ ವಿಚಾರವೇ ಒಂದು ಮುಖ್ಯ ವಿಚಾರ ಆಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ವೀಣಾ,